ನಡೆದಿತ್ತು. ಸುನಿಲ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ದುಷ್ಕರ್ಮಿ ಹಲ್ಲೆಗೆ ಯತ್ನ ಮಾಡಿದ ಅಂತ ಅಂದ್ಬಿಟ್ಟು ಒಂದು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಇಲ್ಲಿ ಮೈನ್ ರೋಡ್ ನಲ್ಲಿ ಆಭರಣ್ ಜುವೆಲ್ಲರ್ಸ್ ಅಂತ ಅಂದ್ಬಿಟ್ಟು ಒಂದು ಅಂಗಡಿ ಇದೆ, ಅದರ ಎದುರುಗಡೆಗೆ ಈ ಘಟನೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಗರ ಪೊಲೀಸ್ ತಂಡ ಆಲ್ಮೋಸ್ಟ್ ಒಂದು 15-16 ಗಂಟೆ ಒಳಗಡೆನೇ ಮೂರು ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಏವನ್ ಸಮೀರ್ ಅಂತ ಮತ್ತು ಇನ್ನಿಬ್ಬರು ಇಮಿಯಾನ್ ಅಂತ ಒಬ್ಬ ಮತ್ತು ಮನ್ಸೂರ್ ಅಂತ ಇನ್ನೊಬ್ಬ. ಸೊ ಇವರಿಬ್ಬರದ್ದು ಏನು ಪಾತ್ರ ಅಂತಂದು ಪರಿಶೀಲನೆ ಮಾಡ್ತಾ ಇದ್ವಿ. ನಮ್ಮ ತನಿಖೆಯಲ್ಲಿ ಏನು ಕಂಡುಬಂದಿದೆ ಅಂತಂದರೆ, ಈತ ಕಂಪ್ಲೇನೆಂಟ್ ಯಾರಿರ್ತಾನೆ ಸುನಿಲ್ ಅಂತಂದು, ಆತ ಒಂದು 4-5 ತಿಂಗಳಿನಿಂದ ಈ ಅಕ್ಯೂಸ್ಡ್ ಯಾರಿದ್ದಾನೆ ಸಮೀರ್ ಆತನ ತಂಗಿಗೆ ಸ್ವಲ್ಪ ಚುಡಾಯಿಸ್ತಾ ಇರ್ತಾನೆ ಅಂತಂದ್ಬಿಟ್ಟು ಕಂಡುಬಂದಿದೆ. ಈತ ಸಮೀರ್ ಯಾರಿದ್ದಾನೆ ಅವನು ಒಂದು 2-3 ಸಲ ವಾರ್ನ್ ಕೂಡ ಮಾಡಿರ್ತಾನೆ, ನೀನು ಇದು ನನ್ನ ತಂಗಿ ತಂಟೆಗೆ ಬರಬೇಡ, ಅವಳ ಸುದ್ದಿಗೆ ಬರಬೇಡ ಅಂತಂದು. ಬಟ್ ಫೋನ್ ಕೂಡ ಮಾಡಿರ್ತಾನೆ, ಫೋನ್ ಕೂಡ ಮಾಡಿಬಿಟ್ಟು ನಿಂದು ತಂಗಿದು ನಂಬರ್ ಕೊಡು ಅಂತಂದೆಲ್ಲೂ ಕೇಳಿರ್ತಾರೆ. ನಮ್ಮ ರೆಕಾರ್ಡ್ಸ್ನ ವೆರಿಫೈ ಮಾಡಿದಾಗ ಅದೆಲ್ಲನೂ ಕಂಡುಬಂದಿದೆ ಕಾಲ್ ರೆಕಾರ್ಡ್ಸ್ನಲ್ಲಿ. ಸೊ ಯಾವಾಗ ಕೇಳೋದಿಲ್ಲ, ಮತ್ತು ನಿನ್ನೆ ಬೆಳಿಗ್ಗೆ ಆತ ಸಮೀರ್ ಅಕ್ಯೂಸ್ಡ್ ಯಾರಿದ್ದಾನೆ ಅವನು ಕೆಳಗಡೆಗೆ ಲಾಡ್ಜಿಂದ ಬಂದು ಗಾಡಿ ಹತ್ಕೊಂಡಿರ್ತಾನೆ. ಗಾಡಿ ಹತ್ಕೊಳ್ಳೋ ಅಷ್ಟೊತ್ತಿಗೆ ಈತ ಹಿಂದೆಗಡೆಯಿಂದ ಗಾಡಿನಲ್ಲಿ ಬಂದು ಮತ್ತೆ ಅಲ್ಲಿ ಕೂಕೊಂಡು ಅಂದರೆ ಮಾತನಾಡಿಕೊಂಡು ರೇಗಿಸ್ಕೊಂಡು ಬರ್ತಾನೆ. ವೀಡಿಯೋನ ನೋಡ್ಬೋದು, ಮುಂದೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಬರ್ತಾನೆ. ಅವಾಗ ಈತನ ಹತ್ರ ಒಂದು ಮಚ್ಚಿ ಇಟ್ಕೊಂಡಿರ್ತಾನೆ. ಈತ ಒಂದು ಮೇಕೆ ಕಾಯ್ತಾನೆ, ಮೇಕೆ ಕಾಯುವಾಗ ಹುಲ್ಲನ್ನ ಕತ್ತರಿಸಲಿಕ್ಕೆ ಅಂತಂದು ಯಾವಾಗಲೂ ಒಂದು ಮಚ್ಚಿ ಇಟ್ಕೊಂಡಿರ್ತಾನೆ, ಅದರಲ್ಲಿ ತಗೊಂಡು ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗ್ತಾನೆ. ಸೊ ನಾವು ಹೇಳೋದು ಏನಂತಂದರೆ, ಈ ರೀತಿ ಏನಾದರೂ ಇಶ್ಯೂಸ್ ಇದೆ ಅಥವಾ ಯಾವುದಾದ್ರೂ ಸಮ್ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿದೆ ಅಂತಂದರೆ ಫಸ್ಟು ಪೊಲೀಸ್ ಅವ್ರ ಗಮನಕ್ಕೆ ತರಬೇಕಾಗ್ತದೆ. ಪೊಲೀಸ್ ಅವ್ರ ಗಮನಕ್ಕೆ ತರೋದ್ಬಿಟ್ಟು ಇವರೇನೇ ಹೋಗಿ ಕಾನೂನನ್ನ ನಾವು ಕೈಗೆ ಎತ್ಕೊಳ್ತೀವಿ ಅನ್ನೋದು ತಪ್ಪಾಗ್ತದೆ. ಈ ರೀತಿ ಪ್ರಕರಣ ಎಲ್ಲನೂ ಆಗ್ತದೆ, ಅರೆಸ್ಟ್ ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಸಾರ್ವಜನಿಕರಿಗೂ ನಾವು ತಿಳಿಸೋದೇನು ಅಂತಂದರೆ, ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ನಿಮ್ಮಲ್ಲಿ, ವೈಯಕ್ತಿಕ ಸಮಸ್ಯೆಗಳೇನಾದರೂ ಇದೆ, ಪರ್ಸನಲ್ ಪ್ರಾಬ್ಲಮ್ಸ್ ಏನಾದರೂ ಇದಾವೆ ಅನ್ನೋದಿದ್ರೆ ಇಮಿಡಿಯೇಟ್ಲಿ ನೀವು ಪೊಲೀಸ್ ಅವ್ರ ಗಮನಕ್ಕೆ ತರಬೇಕು. ನಾವು ಅದನ್ನು ಬಂದು ರಿಸಾಲ್ವ್ ಮಾಡ್ತೀವಿ. ಕಾನೂನನ್ನ ಕೈಗೆತ್ಕೊಳ್ಳೋದು ಯಾರಿಗೂ ಕೂಡ ಅವಕಾಶ ಇಲ್ಲ ಸಾರ್ವಜನಿಕರಿಗೆ. ಇಮಿಡಿಯೇಟ್ಲಿ ಇಟ್ ಹ್ಯಾಸ್ ಟು ಬಿ ಬಾಟ್ ಟು ದ ನೋಟಿಸ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸರ್, ಇಮಿಯಾನು ಮತ್ತು ಮನ್ಸೂರ್ ಏನು ಪಾತ್ರ? ಅದೇ ಅವ್ರದ್ದು ಏನು ಪಾತ್ರ ಅಂತಂದು ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಒಂದು ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ ಅಂತಂದು ಬಂದಿರ್ತಾರೆ ಇವರು. ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಮೂರು ಜನ ಲಾಡ್ಜ್ನಲ್ಲಿ ಇರ್ತಾರೆ. ಅದಾದ ನಂತರ ಇವ್ರದ್ದು ಪಾತ್ರ ಏನು, ಘಟನೆಗೆ ಮುಂಚೆ ಆತನ ಪಾತ್ರ ಏನು ಮತ್ತು ಘಟನೆ ನಂತರ ಏನು ಅಂತಂದ್ಬಿಟ್ಟು ಅದು ಪರಿಶೀಲನೆ ಮಾಡ್ತಾ ಇದ್ವಿ. ಅಕಾರ್ಡಿಂಗ್ಲಿ ಅದು ಏನು ಕಂಡು ಬರ್ತದೆ ನಮ್ಮ ತನಿಖೆಯಲ್ಲಿ ಆ ರೀತಿ ಕ್ರಮ ಕೈ. ಸರ್, ಸಿಸಿಟಿವಿ ಫುಟೇಜ್ ಅಲ್ಲಿ